ಅಂದು ಹಳೆ ಮೈಸೂರಿನಲ್ಲಿ ನಮ್ಮ ಮೊದಲ ಶತ್ರು ಜೆಡಿಎಸ್ ಎಂದಿದ್ದ ಶಾ, ಇಂದು ಅಶೋಕ್ ನೇಮಿಸಿ ಸಂಧಾನಕ್ಕಿಳಿದ ಸ್ವಯಂ ಘೋಷಿತ ಚಾಣಕ್ಯ, ಕುಮಾರಸ್ವಾಮಿ ಮನವೊಲಿಕೆಗೆ ಬಿಜೆಪಿ ನಾನಾ ಕಸರತ್ತು. ಅವತ್ತು ಗೃಹ ಸಚಿವ ಅಮಿತ್ ಶಾ ಮಂಡ್ಯದಲ್ಲಿ ಬಂದು ಆರ್ಭಟ ಮಾಡಿದ್ದೇ ಮಾಡಿದ್ದು. ಜೆಡಿಎಸ್ ನಮ್ಮ ಮೊದಲ ಶತ್ರು, ಜೆಡಿಎಸ್ನವ್ರು ದುಡ್ಡು ಮಾಡಿಬಿಟ್ಟವ್ರೆ, ಕಾಂಗ್ರೆಸ್ನವ್ರು ಹಂಗೆ ಮಾಡಿಬಿಟ್ಟವ್ರೆ, ಹಳೆ ಮೈಸೂರಲ್ಲಿ ನಾವು ಗೆಲ್ಲಬೇಕು ಅಂತೆಲ್ಲ ಭಾಷಣ ಮಾಡಿದ್ರು. ಬೆಂಗಳೂರಿಗೆ ಹೋಗಿ ಹಳೆ ಮೈಸೂರು ಭಾಗದ ಬಿಜೆಪಿ ನಾಯಕರ ಸಭೆ ಮಾಡಿ ನೋ ಅಡ್ಜಸ್ಟ್ಮೆಂಟ್, ಜೆಡಿಎಸ್ನೇ ಶತ್ರು ಅಂತ ಹೇಳಿದ್ರು. ಒಂದಷ್ಟು ಜನ ಎಲ್ಲ ಖುಷಿಯಾದರು. ಹಳೆ ಮೈಸೂರು ಭಾಗದಲ್ಲಿ ಕಾರ್ಯಕರ್ತರು ಆ್ಯಕ್ಟಿವ್ ಆಗಿ ಶುರುವಾದರು. ತಾಳಪ್ಪ, ಕಳೆದ ಬಾರಿ ಏನಾಗಿತ್ತು ಅಂತಂದರೆ ಮೋರ್ ದೆನ್ 40-45 ಸೀಟ್ಸ್ ಬಿಜೆಪಿಯಿಂದ ಯಾರು ಸ್ಪರ್ಧೆ ಮಾಡಬೇಕು ಅಂತ ಟಿಕೆಟ್ ನಿರ್ಧಾರ ಮಾಡಿದ್ದು ಜೆಡಿಎಸ್ನವರು. ಯಾಕೆಂದರೆ ಒಳ ಮೈತ್ರಿ ಮಾಡ್ಕೊಂಡಿದ್ರು. ಅದಷ್ಟೇ ಅಲ್ಲ, ಬೇರೆ ಭಾಗದಲ್ಲಿ ಜೆಡಿಎಸ್ ಯಾರು ಕ್ಯಾಂಡಿಡೇಟ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು ಬಿಜೆಪಿಯವರೇ. ಅದು ಓಪನ್ ಸೀಕ್ರೆಟ್. ಇಷ್ಟೆಲ್ಲ ಆ ಥರ ಇಲ್ಲ, ಸರಿ ಹೋಗುತ್ತೆ ಅಂತ ಒಂದ್ಸಲ ರೆಡಿಯಾಗಿದ್ರು. ಆದರೆ ಎಗೇನ್ ಆ್ಯಂಡ್ ಎಗೇನ್ ನರೇಂದ್ರ ಮೋದಿ ಆಫೀಸಿಂದ, ಗೃಹ ಸಚಿವರ ಆಫೀಸಿಂದ ಎಷ್ಟೇ ಸರ್ವೆಗಳು ಮಾಡಿಸಿದ್ರು ಬಿಜೆಪಿ ದಾಟಲಿಲ್ಲ. ನೂರತ್ನ ಅನಿವಾರ್ಯವಾಗಿ ಮತ್ತೆ ಕುಮಾರಸ್ವಾಮಿ ಕಾಲಿಡಿಬೇಕಲ್ಲ ಅನ್ನೋ ಸನ್ನಿವೇಶ ಬರ್ತಿದ್ದಂಗೆ ಇದೀಗ. ಮತ್ತೆ ಕುಮಾರಸ್ವಾಮಿ ಅವರು ಯಾವಾಗ ಹಿಂಗೆ ಹೇಳಿದ್ರು, ಅಮಿತ್ ಶಾ ಅವ್ರಿಗೂ ವಾಪಸ್ ಕೊಟ್ಟು ಮಾತಲ್ಲೇ ಅವರು ನುಗ್ಗಿದ್ರು, ನಾವು ಮಾಡ್ತೀವಿ ತೋರಿಸಿ ನಿಮ್ಗೆ ಆಟನ ಅಂತ. ಬದಲಾದ ಸನ್ನಿವೇಶದಲ್ಲಿ ಕುಮಾರಸ್ವಾಮಿ ಅವರು ವೇಗ ಸಮೀಕ್ಷೆಯಲ್ಲಿ ಬಿಜೆಪಿ ನೂರತ್ತನ್ನು ದಾಟದೇ ಇರೋದು ಭಾಳಷ್ಟು ಗೊಂದಲಕ್ಕೆ ಕಾರಣ ಆಯಿತು. ಎಲ್ಲಿ ಎಡವಟ್ಟಾದರೆ ಕಾಂಗ್ರೆಸ್ ಅವರು ತಲಾ ಮುಟ್ಬಿಡ್ತಾರೋ ಅನ್ನೋ ಭಯದಲ್ಲಿ ಇದೀಗ ಮತ್ತೆ ಕುಮಾರಸ್ವಾಮಿ ಮನೆ ಬಾಗಿಲಿಗೆ ಬಿಜೆಪಿಯವ್ರು ನಿಂತಂಗೆ ಕಾಣ್ತಾ ಇದೆ. ಅದರ ಮೊದಲ ಲೆಕ್ಕಾಚಾರ ಆರ್ ಅಶೋಕ್ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರೋದು. ಈ ಮೂಲಕ ನಾವು ಸಂಧಾನಕ್ಕೆ ರೆಡಿ ಇದ್ದೀವಿ, ತಪ್ಪಾಯಿತು ಕ್ಷಮಿಸಿ ಅಂತ ಬಿಜೆಪಿಯವರು ಈಗ ಜೆ ಡಿ ಎಸ್ನ ಕೇಳ್ಕೊಂಡಂಗಿದೆ ಈ ಒಂದು ವಾತಾವರಣ. ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ ಅಂತ ನೀವು ಕೇಳಿದ್ರೆ, ಆರ್ ಅಶೋಕ್ ಜೆ ಡಿ ಎಸ್ ಬಿಜೆಪಿ ನಡುವಿನ ಸಂಧಾನಕಾರ. ಇವತ್ತಿನವರೆಗೂ ಜೆ ಡಿ ಎಸ್ ಜೊತೆ ಅಡ್ಜಸ್ಟ್ಮೆಂಟ್ಗೆ ಟ್ರೈ ಮಾಡಿದ್ದು ಇವೆಲ್ಲ ಮಾಡಿದ್ದು ಆರ್ ಅಶೋಕ್. 2013 ಲೋಕಸಭಾ ಬೈ ಎಲೆಕ್ಷನ್ ಬೆಂಗಳೂರು ಗ್ರಾಮಾಂತರ, ಅವತ್ತು ಬಿಜೆಪಿ ಕ್ಯಾಂಡಿಡೇಟ್ ಆಗಲಿಲ್ಲ, ಬಿಜೆಪಿ ಸರ್ಕಾರ ಇರುತ್ತೆ. ಜೆ ಡಿ ಎಸ್ನ ಕ್ಯಾಂಡಿಡೇಟ್ ಅನಿತಾ ಕುಮಾರಸ್ವಾಮಿ ಪರವಾಗಿ ಬಿಜೆಪಿಯ ಸಚಿವ ಆರ್ ಅಶೋಕ್ ಪ್ರಚಾರ ಮಾಡ್ತಾರೆ, ಕ್ಯಾಂಡಿಡೇಟ್ ಹಾಕಲ್ಲ ಬಿಜೆಪಿಯಿಂದ. ಅವತ್ತು ಕುಮಾರಸ್ವಾಮಿ ರಾಜೀನಾಮೆ ಅಂತ ತೆರವಾದಂಥ ಬೆಂಗಳೂರು ಗ್ರಾಮಾಂತರ ಬೈ ಎಲೆಕ್ಷನಲ್ಲಿ ಡಿ ಕೆ ಸುರೇಶ್ ಗೆಲ್ತಾರೆ, ಅವತ್ತು ಅನಿತಾ ಕುಮಾರಸ್ವಾಮಿ ಸೋಲ್ತಾರೆ. ಅಶೋಕ್ ಅನಿತಾ ಕುಮಾರಸ್ವಾಮಿ ಪರವಾಗಿ ಪ್ರಚಾರ ಮಾಡ್ತಾರೆ. ಅದಲ್ಲದೆ ಬಹುತೇಕ ವ್ಯವಹಾರಗಳು ಜೆ ಡಿ ಎಸ್ ಜೊತೆ ನಡೆಸೋದೆ ಆರ್ ಅಶೋಕ್. ಆರ್ ಅಶೋಕ್ ಈ ಜೆ ಡಿ ಎಸ್ ಜೊತೆಗಿನ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿದವರು ಅವರೇ ಮೂಲ ಅಂತ ಓಪನ್ ಸೀಕ್ರೆಟ್ ಗೊತ್ತಿರೋ ವಿಚಾರ. ಅದೇ ಕಾರ್ಯಕರ್ತರ ಆರೋಪ ಕೂಡ. ಅದಕ್ಕೆ ಬಾಯ್ಕಟ್ ಅಶೋಕ್ ಅಂತ ಮಂಡ್ಯದಲ್ಲಿ ಪ್ರತಿಭಟನೆ ಆಗ್ತಿರೋದು. ಇದೀಗ ಅಶೋಕ್ನ ನೇಮಕ ಮಾಡೋದ್ರ ಮೂಲಕ ಶರಣಾದೆ ಕುಮಾರಸ್ವಾಮಿ ಅವರೇ, ದೇವೇಗೌಡರೇ, ನಾವು ನಿಮ್ಮ ಹತ್ರ ಬರಲೇಬೇಕಾಗತ್ತೆ, ಅಶೋಕ್ನೇ ನೇಮಕ ಮಾಡಿದ್ದೀವಿ, ಮಾತುಕತೆ ಶುರು ಮಾಡಿ ಅಂತ ಮೊದಲ ಹೆಜ್ಜೆಯನ್ನು ಬಿಜೆಪಿ ಹೈಕಮಾಂಡ್ ಇಟ್ಟಿದ್ದಾರೆ. ಈ ಮೂಲಕ ಮೊದಲಿನಂತೆ ಹಳೆ ಮೈಸೂರಿನಲ್ಲಿ ಜೆ ಡಿ ಎಸ್ ಜೊತೆ ಬಿಜೆಪಿ ಟೈಅಪ್ ಆಗುತ್ತೆ ಅನ್ನೋದು ಈ ಮೂಲಕ ಸ್ಪಷ್ಟ ಆಗಿದೆ. ಎರಡನೇ ವಿಚಾರ ಅಂತಂದರೆ, ಎಷ್ಟೇ ಸರ್ವೆಗಳನ್ನ ಮಾಡಿದ್ರು ಬಿಜೆಪಿಯವರು ನೂರ ದಾಟಲ್ಲ, ಸ್ಪಷ್ಟವಾಗಿದೆ. ಹಾಗಾಗಿ ಬಿಜೆಪಿ ಜೆ ಡಿ ಎಸ್ ಮುಂದೆ ಶರಣಾಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಅಬ್ಬರಿಸಿ ಬೊಬ್ಬಿರಿದ್ದ ಅಮಿತ್ ಶಾ, ನಮ್ದಿಲ್ಲಿ ಶಾ ಏನು ನಡೆಯಲ್ಲ, ಇಲ್ಲಿ ಆಟ ನಮ್ದೇನು ಆಗಲ್ಲ ಅನ್ನೋದು ಈಗ ಅಮಿತ್ ಶಾಗೆ ಸ್ಪಷ್ಟವಾಗಿ ಅಶೋಕ್ ಅವ್ರನ್ನ ಮಂಡ್ಯ ಜಿಲ್ಲಾ ಉಸ್ತುವಾರಿ ನೇಮಕ ಮಾಡೋದ್ರ ಮೂಲಕ ಜೆ ಡಿ ಎಸ್ಗೆ ಶರಣಾಗಿ ಕೂತಿದ್ದಾರೆ. ಎಸ್ ವೀಕ್ಷಕರೇ, ಅಮಿತ್ ಶಾಗೆ ಹಳೆ ಮೈಸೂರಲ್ಲಿ ಕಬ್ಬಿಣದ ಕಡಲೆ, ಬಿಜೆಪಿ ಬೆಳೆಸೋದು, ಕಟ್ಟೋದು, ಗೆಲ್ಸೋದು ಅಂತ ಗೊತ್ತಾದಂಗೆ ಕಾಣ್ತಾ ಇದೆ. ಸೊ ಅದರ ಹೆಜ್ಜೆ ಆರ್ ಅಶೋಕ್ ಬೊಮ್ಮ ಈ ಹೈಕಮಾಂಡ್ನ ಮಾತಿನಂತೆ ಆರ್ ಅಶೋಕ್ ಅವರನ್ನ ಮಂಡ್ಯ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಿ ಜೆ ಡಿ ಎಸ್ ಜೊತೆ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಈಗ ಕದನ ವಿರಾಮ ಘೋಷಣೆಯಾಗಿದೆ, ಸಂಧಾನದ ಮಾತುಕತೆ ನಡೀಬೇಕು, ಮೈತ್ರಿಯ ಮಾತುಕತೆ ನಡೀಬೇಕು, ಅದು ಯಾವಾಗ ಏನು ಎತ್ತ ಅನ್ನೋದು ಈಗ ಶುರುವಾಗುತ್ತೆ. ಆ ಸಂಧಾನಕಾರ ಅಶೋಕ್ ಇದೀಗ ಮಂಡ್ಯ ಉಸ್ತುವಾರಿ ಸಚಿವ ಆಗವರೇ ಅನ್ನೋದು ಒಳ ಮರ್ಮ. ನಿಮ್ಮ ಪ್ರಕಾರ ಜೆ ಡಿ ಎಸ್ ಹಾಗೂ ಬಿಜೆಪಿ ಒಳ ಮೈತ್ರಿ ಲಾಭ ಕೊಡುತ್ತಾ, ತಾವೇನು ಹೇಳ್ತೀರಿ? 2023 ಅಧಿಕಾರಕ್ಕೆ ಬರೋದು ಯಾರು, ಮುಖ್ಯಮಂತ್ರಿ ಆಗೋದು ಯಾರು? ಬಿಜೆಪಿಯ ಆ ಅಮಿತ್ ಶಾ ಅವರ ಈ ಆರ್ಭಟ, ಈಗ ಸೈಲೆಂಟಾಗಿ ಜೆ ಡಿ ಎಸ್ ಮನೆ ಬಾಗಿಲು ನಿಂತು ಸಂಧಾನಕ್ಕೆ ನಿಂತಿರ್ತಕ್ಕಂಥ ಅಮಿತ್ ಶಾ ಕಂಡ್ರೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.